ಒಂದು 3 ವರ್ಷ ಕಾದಿದ್ವಿ ಈ ಒಂದು ಮೂವಿ ಕಂಪ್ಲೀಟಾಗಿ ಹೊರಗಡೆ ಬರಬೇಕು. ಇದನ್ನು ಅಭಿ 2ನೇ ಮೂವಿ ಆಗಿರೋದ್ರಿಂದ ತುಂಬ ಒಂದು ಕುತೂಹಲ, ತುಂಬ ಒಂದು ಎದುರು ನೋಡುವಂಥ ಒಂದು ವಿಷಯ ಇತ್ತು. ನಮಗೆ ಮಾತ್ರ ಅಲ್ಲ, ಇವನ್ ಫ್ಯಾನ್ಸ್ಗೂ ಅಷ್ಟೇ. ಎಸ್ಪೆಷಲಿ ಅಂಬರೀಷ್ ಅವರ ಅಭಿಮಾನಿಗಳೇನಿದ್ರು, ಅಭಿಷೇಕ್ ಫಸ್ಟ್ ಮೂವಿ ಬಂದು ಅಂಬರೀಷ್ ಅವರ ಆಸೆಯಂತೆ ಒಂದು ಲವ್ ಸ್ಟೋರಿ ರೊಮ್ಯಾಂಟಿಕ್ ಫಿಲ್ಮ್ ಆಗಿತ್ತು. ಆದರೆ ಅಭಿಮಾನಿಗಳಿಗೆ ಎಲ್ಲೋ ಅವರು ಅಂಬರೀಷ್ ಥರ ಕಾಣಬೇಕು, ಅಂಬರೀಷ್ ಥರನೇ ಒಂದು ಒಂದು ರಫ್ ಆ್ಯಂಡ್ ಟಫ್ ಅಥವಾ ಒಂದು ಆ್ಯಕ್ಷನ್ ಜಾನರ್ ಮೂವಿಲಿ ನೋಡಬೇಕು ಅನ್ನೋ ಒಂದು ಆಸೆ ಇತ್ತು ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇತ್ತು. ಆ ಒಂದು ಆಸೆಯನ್ನು ಈ ಸಿನಿಮಾದಲ್ಲಿ ಪೂರೈಸಿದ್ದಾರೆ. ಖಂಡಿತ ನೀವು ಎದುರು ನೋಡುವಂಥ ಮೂವಿ ಇರಲ್ಲ ಇದು, ತುಂಬ ವಿಭಿನ್ನ. ಇದು ಅಭಿಷೇಕೇನಾ ಅಂತ ನನಗೆ ಹಲವಾರು ಸೀನ್ಗಳಲ್ಲಿ ಅನಿಸಿತ್ತು. ಸೂರ್ಯ ಅವರು ಆ ರೀತಿ ಮೋಲ್ಡ್ ಮಾಡಿದರು. ಅಲ್ಲಲ್ಲಿ ನೀವು ನೋಡಿದ್ರೆ ನಿಜಕ್ಕೂ ನಾನು ಅಂದರೆ ಆ್ಯಸ್ ಅ ಮದರ್ ನಾನು ತಾಯಿಯಾಗಿ ಸ್ವಲ್ಪ ನನಗೆ ಅದು ಭಾವುಕಳಾಗ್ತೀನೇನೋ, ಯಾಕೆಂದರೆ ತುಂಬ ಒಂದು ಕಣ್ಣಲ್ಲಿ ಮಾತಾಡೋ ರೀತಿಯಲ್ಲಿ ಅಂಬರೀಷ್ ಅವರು ಎದ್ದು ಕಾಣ್ತಂಗೆ ಈ ಮೂವಿಲಿ ಎಸ್ಪೆಷಲಿ ಅಭಿಯಲ್ಲಿ ಕಾಣ್ತಾರೆ. ಅದು ಅಭಿಮಾನಿಗಳಿಗೂ ಅದು ಅನಿಸುತ್ತೆ ಅಂತ ನಾನು ನಂಬಿದ್ದೀನಿ. ಮೂವಿ ಬಂದು ತುಂಬ ರಾ, ತುಂಬ ರಸ್ಟಿಕ್, ಆ್ಯಕ್ಷನ್ ಜಾನ್ರಲ್ಲೇ ಒಂದು ವಿಭಿನ್ನವಾದ ಆ್ಯಕ್ಷನ್ನು. ನಿಮಗೆಲ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಿರೋದಂತೂ ಇರಲ್ಲ ಇದರಲ್ಲಿ. ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಈ ಮೂವಿಗೆ ಎಲ್ಲ ಬಂದು ಕನ್ನಡ ಚಿತ್ರ ಪ್ರೇಮಿಗಳು ಎಲ್ಲ ಬಂದು ನೋಡಬೇಕು. ಯಾಕಂದರೆ ಸೂರ್ಯ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ, ಜೊತೆಗೆ ಅಂಬರೀಷ್ ಅವರ ಅಭಿಮಾನಿಗಳಿರಲಿ ಅಥವಾ ಅಭಿಷೇಕ್ ಅಭಿಮಾನಿಗಳಿರಲಿ, ಎಲ್ಲರೂ ಬಂದು ಈ ಸಿನಿಮಾನ ನೋಡಬೇಕು, ಅಭಿಷೇಕ್ಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಖಂಡಿತ ಈ ಸಿನಿಮಾ ಒಂದು ಒಳ್ಳೆಯ ಸಕ್ಸಸ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇವತ್ತೊಂದು ಒಳ್ಳೆ ಶುಭ ದಿನ. ದರ್ಶನ್ ಅವರೂ ನಮ್ಮ ಜೊತೇಲಿ ಕೂತ್ಕೊಂಡು ನೋಡಿದ್ದಾರೆ. ಅವರಿಗೆ ತಮ್ಮನ ಮೇಲೆ ಇರೋವಂಥ ಒಂದು ಅಭಿಮಾನ, ಹಬ್ಬದ ದಿನಾನು ಟೈಮ್ ಮಾಡಿಕೊಂಡು ಬಂದು ನಮ್ಮ ಜೊತೇಲಿ ಇಡೀ ಸಿನಿಮಾ ನೋಡಿ ಅವರೂ ಬ್ಲೆಸ್ ಮಾಡಿದ್ದಾರೆ. ಸೊ ಖಂಡಿತ ನಮ್ಮ ಎಲ್ಲರ ಈ ಚಿತ್ರರಂಗದ ಹಿರಿಯರೇನಿದ್ದಾರೆ ಅವರೆಲ್ಲರ ಬ್ಲೆಸ್ಸಿಂಗ್ಸು ಅಭಿಗೂ ಇದೆ. ಸೊ ಡೆಫಿನೆಟ್ಲಿ ನಾವು ತುಂಬ ತುಂಬಾ ಎದುರು ನೋಡ್ತಾ ಇದ್ವಿ ಈ ಸಿನಿಮಾಯಿಂದ ಚೆನ್ನಾಗಿ ಯಶಸ್ವಿ ಆಗತ್ತೆ ಅಂತ ನಾನು ನಂಬಿದ್ದೀನಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.